ನನಗೆ ಏನು ಹೇಳಿ, ಹೇಳಿದ್ದೇ ಹೇಳಬೇಕು ಹೊರತು ಹೊಸದಾಗಿ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ಅವ್ರು ಹೇಳಿದ್ದನ್ನೇ ನಾನು ಹೇಳ್ತೀನಿ, ನಾನು ಹೇಳಿದ್ದನ್ನೇ ಅವ್ರು ಹೇಳ್ತಾರೆ. ಯಾಕೆಂದರೆ ಅವರು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದರು. ಒಬ್ಬರನ್ನ ಬೇರೆ ರೀತಿ ನೋಡೋದು, ಇನ್ನೊಬ್ಬರನ್ನ ಬೇರೆ ರೀತಿ ನೋಡೋದು, ಭೇದ ಭಾವ ಇರಲಿಲ್ಲ. ಒಂದು ವಿಶೇಷವಾದ ಮಾನವೀಯ ಗುಣವನ್ನು ಇಟ್ಕೊಂಡವರು. ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ, ಶ್ರೇಷ್ಠವಾದ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾ ರಂಗಕ್ಕೆ ಒಬ್ಬ ಕೇವಲ ಹಾಸ್ಯ ನಟನಾಗಿ ಬಂದು ನಮ್ಮ ನರಸಿಂಹರಾಜು ಅವರು ಆದಮೇಲೆ ಅವರಷ್ಟು ಕಾಲ ನಟರಾಗಿ, ಒಂದು ಮೆಚ್ಚುಗೆಯ ನಟರಾಗಿ ಹೆಸರುವಾಸಿ ಪಡೆದಂಥವ್ರು. ಅವರು ಬರೀ ನಟರಾಗಿರಲಿಲ್ಲ, ನಿರ್ದೇಶನ ಮಾಡಿದ್ರು, ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಒಳ್ಳೊಳ್ಳೆಯ ಪ್ರೊಡ್ಯೂಸ್ ಮಾಡಿದ್ರು, ಹೊರದೇಶದಲ್ಲಿ ಚಿತ್ರೀಕರಣ ಮಾಡಿದ್ರು, ಹೊರ ರಾಜ್ಯದ ಗಾಯಕರನ್ನ ಕರ್ಕೊಂಬಂದು ಇಲ್ಲಿ ಹಾಡು ಹೇಳಿಸಿದ್ರು. ಇದೆಲ್ಲ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟ ಅಪಾರವಾದ ಕೊಡುಗೆ. ಇದನ್ನು ನಾವು ಸದಾಕಾಲ ಸ್ಮರಿಸಬೇಕು, ಚಿತ್ರರಂಗನೂ ಸ್ಮರಿಸಬೇಕು. ಈ ಸಮಯದಲ್ಲಿ ಏನಂದರೆ, ಅಂಥ ಒಬ್ಬ ಒಡನಾಡಿ ಸ್ನೇಹಿತೀವಿ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಇಡೀ ಕುಟುಂಬಕ್ಕೆ ಈ ದುಃಖವನ್ನು ಬರೆಸೋ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಸಿನಿಮಾ ಅಂದರೆ ಸಮಾನಾರ್ಥಕವಾಗಿ ದ್ವಾರಕೀಶ್ ಅಂತ ಹೇಳ್ಬೋದು, ಯಾಕಂದರೆ ಸೋಲು ಗೆಲುವು ಎಲ್ಲವನ್ನೂ ಸಮಾನಾರ್ಥವನ್ನು ಸಮಾನವಾಗಿ ನೋಡ್ಕೊ ಹೋಗ್ತಾ ಇದ್ದಾರಲ್ಲ. ಸಿ, ಮನುಷ್ಯನಿಗೆ ಏರು ಇಳಿತ ಎಲ್ಲವೂ ಸಹಜ, ಆದರೆ ಅದು ಯಾವುದಕ್ಕೂ ಕೊರೆದವರಲ್ಲ. ಗಂಡದೆಯಿಂದ ಎಲ್ಲವನ್ನೂ ಎದುರಿಸಿದಂಥ ವ್ಯಕ್ತಿ. ಯಾಕೆಂದರೆ ಅವರಿಗೆ ಭಗವಂತ ಇದನ್ನು ಕೊಟ್ಟಾಗ ನಾ ಬೇಡ ಅನ್ನಲಿಲ್ಲ, ಈ ಕೆಟ್ಟದನ್ನು ಕೊಟ್ಟಾಗ ಬೇಡ ಅಂತ ಹೇಳೋಕ್ಕೆ ನಾನು ಯಾರು, ಎಲ್ಲವನ್ನೂ ಸ್ವೀಕರಿಸಬೇಕು ಅಂತ. ಯಾವತ್ತೂ ಕೊರಗದವರಲ್ಲ, ಯಾವತ್ತೂ ನೊಂದವರಲ್ಲ, ಧೀಮಂತವಾಗಿ ದಿಟ್ಟತನದಿಂದ ಮುಂದೆ ನಡೆದವರು ಅವರು. ಸರ್, ಮೊದಲ ಭೇಟಿ ಅಂತ ನಿಮ್ಮ ನೀವು ಮತ್ತೆ ಅವರು ಮೊದಲ, ಅದ್ರ ಪ್ರಯೋಜನ ಏನ್ರಿ? ನಾನು 75ನೇ ವರ್ಷದಿಂದ ಅವ್ರ ಪರಿಚಯ ನನಗೆ. 75ನೇ ವರ್ಷದಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದೆ. 75ನೇ ಇಸ್ವಿಯಲ್ಲಿ ಅವರು ಆ ಚಿತ್ರದಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅವ್ರಿಗೆ ಪೇಮೆಂಟ್ ನಾ ಮನೆಗೆ ತೊಗೊಂಡೋಗಿ ಕೊಡ್ತಾಯಿದ್ದೆ. ನಾನು ಒಂದು ಅಂಗಡಿ ಇಟ್ಟಿದ್ದೆ, ಹುರ್ಗಾಳು ಇಷ್ಟ ಅವ್ರಿಗೆ, ಆ ಹುರ್ಗಾಳನ್ನು ಅವ್ರ ಮನೆಗೆ ತೊಗೊಂಡೋಗಿ ಕೊಡ್ತಾಯಿದ್ದೆ. ಆಗಲಿಂದ ನನಗೆ ಅವ್ರ ಮನೆಗೆ ಸಂಬಂಧ ಇದೆ. ಅವ್ರ ಬ್ರದರ್ ಇಲ್ಲ ಭಾರ್ಗವ, ಅವ್ರ ನಿರ್ದೇಶನದಲ್ಲಿ ಸುಮಾರು ಸಿನಿಮಾ ಮಾಡಿದ್ದೀನಿ, ಹಾಗಾಗಿ ಕುಟುಂಬದ ಜೊತೆ ಸ್ನೇಹ ಇದ್ದೇ ಇದೆ. ನಮಸ್ಕಾರ ಸರ್. ಇದಿಷ್ಟು ರಮೇಶ್ ಭಟ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.